हाय फ्रेंड्स, 24.com ಗೆ ಸ್ವಾಗತ. ನಾನು ಕಾರ್ತಿಕ್ ಗೌಡ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೈಸೂರು ಬ್ಯಾಂಕ್ ಅನ್ನು ಎಷ್ಟರಲ್ಲಿ ಸ್ಥಾಪಿಸಲಾಯಿತು? 1926, 1912, 1915, 1913. ಸರಿಯಾದ ಉತ್ತರ ಆಪ್ಷನ್ ಡಿ, 1913. ಏಕಬ್ರಹ್ಮಣ ಎಂಬ ಬಿರುದನ್ನು ಪಡೆದ ಶಾತವಾಹನರ ದೊರೆ ಯಾರು? ಯಜ್ಞಶ್ರೀ ಶಾತಕರ್ಣಿ, ಒಂದನೇ ಶಾತಕರ್ಣಿ, ಸೀಮುಖ, ಗೌತಮಿ ಪುತ್ರ ಶಾತಕರ್ಣಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಗೌತಮಿ ಪುತ್ರ ಶಾತಕರ್ಣಿ. ಮೈಸೂರಿನಲ್ಲಿ ಓರಿಯೆಂಟಲ್ ಲೈಬ್ರರಿಯನ್ನು ಸ್ಥಾಪಿಸಿದವರು ಯಾರು? ಟಿ ಆನಂದರಾವ್, ದಿವಾನ್ ಪೂರ್ಣಯ್ಯ, ಪಿ ಎಂ ಕೃಷ್ಣಮೂರ್ತಿ, ದಿವಾನ್ ಶೇಷಾದ್ರಿ ಅಯ್ಯರ್. ಸರಿಯಾದ ಉತ್ತರ ಆಪ್ಷನ್ ಡಿ, ದಿವಾನ್ ಶೇಷಾದ್ರಿ ಅಯ್ಯರ್. ಯಾವ ರಾಷ್ಟ್ರಕೂಟ ದೊರೆಯನ್ನ ಅಕಾಲ ವರ್ಷ ಎಂಬ ಬಿರುದಿನಿಂದ ಕರೆಯುತ್ತಿದ್ದರು? ಯಾವ ರಾಷ್ಟ್ರಕೂಟ ದೊರೆಯನ್ನ ಅಕಾಲ ವರ್ಷ ಎಂಬ ಬಿರುದಿನಿಂದ ಕರೆಯುತ್ತಿದ್ದರು? ಅಮೋಘ ವರ್ಷ, ಧ್ರುವ, ಮೂರನೇ ಕೃಷ್ಣ, ಎರಡನೇ ಕೃಷ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ, ಮೂರನೇ ಕೃಷ್ಣ. ಶ್ರೀಕೃಷ್ಣ ದೇವರಾಯನ ಮನೆತನ ಯಾವುದು? ಸಾಳುವ, ಸಂಗಮ, ತುಳುವ, ಅರವೀಡ. ಸರಿಯಾದ ಉತ್ತರ ಆಪ್ಷನ್ ಸಿ, ತುಳುವ. ಈ ಕೆಳಗಿನ ಯಾವ ನಗರದ ಪ್ರಾಚೀನ ಹೆಸರು ವೇಣೂರು ಆಗಿತ್ತು? ಮೈಸೂರು, ಕಲಬುರಗಿ, ಧಾರವಾಡ, ಬೆಳಗಾವಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಬೆಳಗಾವಿ. ಪೆಡ್ರಿಕ್ ಸೀಸರ ಯಾವ ದೇಶದ ಪ್ರವಾಸಿಗ? ಪೋರ್ಚುಗಲ್, ರಷ್ಯಾ, ಇಟಲಿ, ಚೀನಾ. ಸರಿಯಾದ ಉತ್ತರ ಆಪ್ಷನ್ ಸಿ, ಇಟಲಿ. ಮನುಚರಿತಮು ಕೃತಿಯ ಕರ್ತೃ ಯಾರು? ಅಲ್ಲಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ತೆನಾಲಿ ರಾಮಕೃಷ್ಣ, ದುರ್ಜಟಿ. ಸರಿಯಾದ ಉತ್ತರ ಆಪ್ಷನ್ ಎ, ಅಲ್ಲಸಾನಿ ಪೆದ್ದಣ್ಣ. ಯಾರ ದಾಳಿಯಿಂದಾಗಿ ಗಂಗರ ಮನೆತನ ಅಂತ್ಯವಾಯಿತು? ಬಾದಾಮಿ ಚಾಲುಕ್ಯರು, ಚೋಳರು, ಕಲ್ಯಾಣಿ ಚಾಲುಕ್ಯರು, ಗುಪ್ತರು. ಸರಿಯಾದ ಉತ್ತರ ಆಪ್ಷನ್ ಬಿ, ಚೋಳರು. ಯಾವ ನಗರದ ಪ್ರಾಚೀನ ಹೆಸರು ಗೋವಕಪುರಿ ಆಗಿತ್ತು? ಅಜಂತ, ಎಲಿಪೇಂಟ, ಎಲ್ಲೋರ, ಲಕ್ಕುಂಡಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಎಲಿಪೇಂಟ. ಚಾಲುಕ್ಯರ ವಿಕ್ರಮಶಕೆ ಎಷ್ಟರಲ್ಲಿ ಪ್ರಾರಂಭವಾಯಿತು? ಕ್ರಿಸ್ತಶಕ 1079, ಕ್ರಿಸ್ತಶಕ 1026, ಕ್ರಿಸ್ತಶಕ 1087, ಕ್ರಿಸ್ತಶಕ 1076. ಸರಿಯಾದ ಉತ್ತರ ಆಪ್ಷನ್ ಡಿ, ಕ್ರಿಸ್ತಶಕ 1076. ಸರ್ವಜ್ಞ ಚಕ್ರವರ್ತಿ ಎಂಬ ಬಿರುದು ಯಾರಿಗಿತ್ತು? ಆರನೇ ವಿಕ್ರಮಾದಿತ್ಯ, ಮೂರನೇ ಸೋಮೇಶ್ವರ, ನಾಲ್ಕನೇ ಸೋಮೇಶ್ವರ, ಒಂದನೇ ಸೋಮೇಶ್ವರ. ಸರಿಯಾದ ಉತ್ತರ ಆಪ್ಷನ್ ಬಿ, ಮೂರನೇ ಸೋಮೇಶ್ವರ. ಈ ಕೆಳಗಿನ ಪ್ರವಾಸಿಗರಲ್ಲಿ ಇಟಲಿಯ ಪ್ರವಾಸಿಗ ಯಾರು? ನಿಕಾಲೋ ಕೌಂಟಿ, ಅಬ್ದುಲ್ ರಜಾಕ್, ಡೋವಿಂಗೋ ಪಯಾಸ್, ಬಾರ್ಬೋಸ್. ಸರಿಯಾದ ಉತ್ತರ ಆಪ್ಷನ್ ಎ, ನಿಕೋಲೋ ಕೌಂಟಿ. ಸುಕುಮಾರ ಚರಿತೆ ಕೃತಿಯ ಕರ್ತೃ ಯಾರು? ನಾಗವರ್ಮ, ಶಾಂತಿನಾಥ, ಎರಡನೇ ಕಾಳಿದಾಸ, ಚಂದ್ರರಾಜ. ಸರಿಯಾದ ಉತ್ತರ ಆಪ್ಷನ್ ಬಿ, ಶಾಂತಿನಾಥ. ಗಂಡಬೇರುಂಡ ಎಂಬ ಬಿರುದನ್ನು ಧರಿಸಿದ ಕನ್ನಡದ ಮೊದಲ ರಾಜ? ಮಯೂರವರ್ಮ, ಒಂದನೇ ನರಸಿಂಹ, ಎರಡನೇ ವೀರಬಲ್ಲಾಳ, ವಿಷ್ಣುವರ್ಧನ. ಸರಿಯಾದ ಉತ್ತರ ಆಪ್ಷನ್ ಸಿ, ಎರಡನೇ
ವೀರಬಲ್ಲಾಳ ಕರ್ನಾಟಕದ ಅತಿ ಪ್ರಾಚೀನ ದೇವಾಲಯ ಯಾವುದು ಕರ್ನಾಟಕದ ಅತಿ ಪ್ರಾಚೀನ ದೇವಾಲಯ ಯಾವುದು ಶ್ರವಣ ಶ್ರವಣೇಶ್ವರ ದೇವಾಲಯ ಸಾರಿ ಪ್ರಣಮೇಶ್ವರ ದೇವಾಲಯ ಶಿವಭಟ್ಟಾರಿ ದೇವಾಲಯ ಕಾಳಿಕಾ ದೇವಾಲಯ ವಿರೂಪಾಕ್ಷ ದೇವಾಲಯ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಣಮೇಶ್ವರ ದೇವಾಲಯ ಶಾಂತಿನಾಥ ಪುರಾಣ ಕೃತಿಯ ಕರ್ತೃ ಯಾರು ರನ್ನ ಪೊನ್ನ ಜನ್ನ ಪಂಪ ಸರಿಯಾದ ಉತ್ತರ ಆಪ್ಷನ್ ಬಿ ಪೊನ್ನ ಬೆಂಗಳೂರಿನ ಸ್ಥಾಪಕ ಯಾರು ಒಂದನೇ ಕೆಂಪೇಗೌಡ ಮೂರನೇ ಕೆಂಪೇಗೌಡ ಎರಡನೇ ಕೆಂಪೇಗೌಡ ಯಾರು ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಒಂದನೇ ಕೆಂಪೇಗೌಡ ಫ್ರೀಡಂ ಪಾರ್ಕ್ ಎಲ್ಲಿದೆ ಫ್ರೀಡಂ ಪಾರ್ಕ್ ಎಲ್ಲಿದೆ ಮೈಸೂರು ಬೆಂಗಳೂರು ಬೆಳಗಾವಿ ತುಮಕೂರು ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು ಬೆಂಗಳೂರಿನಲ್ಲಿ ಇರುವ ಕಬ್ಬನ್ ಪಾರ್ಕ್ ಅನ್ನು ನಿರ್ಮಿಸಿದವರು ಯಾರು ಲಾರ್ಡ್ ವಿಲಿಯಂ ಬೆಂಟಿಕ್ ಜಾನ್ ಮಿಂಟ್ ಕೆಂಗಲ್ ಹನುಮಂತಯ್ಯ ಲಾರ್ಡ್ ವೆಲ್ಲೆಸ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಜಾನ್ ಮಿಂಟ್ ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆ ಯಾವುದು ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆ ಯಾವುದು ಕಲಬುರಗಿ ಯಾದಗಿರಿ ಬೆಂಗಳೂರು ಬೆಳಗಾವಿ ಇಂಪಾರ್ಟೆಂಟ್ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು ಇದರಲ್ಲಿ ಇದೇ ಥರ ಇನ್ನೊಂದು ಕ್ವಶನ್ ಕೇಳ್ತಾರೆ ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂತ ಕೇಳ್ತಾರೆ ಬೆಳಗಾವಿ ಅಂತ ಹಾಕ್ಬೇಕು ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರುವ ಇಸ್ರೋ ಸ್ಥಾಪನೆಯಾದ ವರ್ಷ 1979, 1959, 1969, 1999 ಸರಿಯಾದ ಉತ್ತರ ಆಪ್ಷನ್ ಸಿ 1969 ಬೆಂಗಳೂರನ್ನು ಚಿಕ್ಕದೇವರಾಜ ಒಡೆಯರು ಯಾರಿಂದ ಖರೀದಿ ಮಾಡಿಕೊಂಡರು ಆದಿಲ್ ಶಾಹಿಗಳು ವಿಜಯನಗರ ಸಾಮ್ರಾಜ್ಯ ದೆಹಲಿ ಸುಲ್ತಾನರು ಮೊಘಲರು ಸರಿಯಾದ ಉತ್ತರ ಆಪ್ಷನ್ ಡಿ ಮೊಘಲರು ಬೆಂಗಳೂರಿನ ವಿಧಾನಸೌಧದ ಶಿಲ್ಪಿ ಯಾರು ಕೆಂಗಲ್ ಹನುಮಂತಯ್ಯ ಕೆ ಸಿ ರೆಡ್ಡಿ ನಾಗೇಂದ್ರ ಸ್ಥಪತಿ ಕೆ ಉದಯ್ ಈ ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿದಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದಗಳು